ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬುಗುಡನಹಳ್ಳಿ ಕೆರೆಗೆ ಬಂದ ಹೇಮಾವತಿ ನೀರು ಶುದ್ದೀಕರಣಗೊಂಡು ತುಮಕೂರಿನ ವಿವಿಧ ಬಡಾವಣೆಗಳಿಗೆ ಸರಬರಾಜಾಯಿತು. ಹಬ್ಬದ ದಿನ ನೀರು ಪೂರೈಸಲು ಶಾಸಕ ಡಾ ರಫೀಕ್ ಅಹಮದ್ ಕಾಳಜಿ ವಹಿಸಿದ್ದರು. ಗೌರಿ ಹಬ್ಬದ ದಿನ ತುಮಕೂರಿಗೆ ಹೇಮಾವತಿ ನೀರು ಬಂದಿತು. ಹಲವು ವಾರ್ಡ್ಗಳ ಜನ ಹೇಮಾವತಿ ನೀರು ತುಂಬಿಸಿಕೊಂಡು ಸಂಭ್ರಮಿಸಿದ್ರು. ಸದ್ಯಕ್ಕೆ ಎಲ್ಲಾ ವಾರ್ಡ್ಗಳಿಗೂ ಹೇಮಾವತಿ ನೀರು ಪೂರೈಸಲು ಸಾಧ್ಯವಾಗಿಲ್ಲ. ಬುಗುಡನಹಳ್ಳಿ ಕೆರೆಯಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಆಧರಿಸಿ ನೀರು ಶುದ್ದೀಕರಿಸಿ ಒಂದೆರಡು ದಿನಗಳಲ್ಲಿ ಉಳಿದ ಬಡಾವಣೆಗಳಿಗೂ ನೀರು ವಿತರಿಸಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ನಗರ ಪಾಲಿಕೆ ಆಯುಕ್ತ ಮಂಜುನಾಥ ಸ್ವಾಮಿ ಹಾಗೂ ಹೇಮಾವತಿ ನಾಲಾವಲಿಯ ಇಂಜಿನಿಯರ್ಗಳ ಜೊತೆ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿದ್ದ ಶಾಸಕರು ಕೆರೆಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದ ಮಾಹಿತಿ ಪಡೆದರು. ಈಗ ಸುಮಾರು 180 ಕ್ಯೂಸೆಕ್ಸ್ನಷ್ಟು ನೀರು ಬರುತ್ತಿದೆ. 35 MCFT ನೀರು ಸಂಗ್ರಹವಾಗಿದೆ. ಜಾಗ್ವೆಲ್ನಲ್ಲಿ ಒಂದು ಪಂಪ್ ಚಾಲು ಮಾಡಿ ನೀರು ಶುದ್ದೀಕರಣ ಘಟಕಕ್ಕೆ ಹರಿಸಿ ಶುದ್ದಿಗೊಳಿಸಿ ನಗರಕ್ಕೆ ವಿತರಿಸಲಾಗುತ್ತಿದೆ. ನೀರು ಸಂಗ್ರಹಣಾ ಪ್ರಮಾಣ ಹೆಚ್ಚಾದ ನಂತರ ಮತ್ತೊಂದು ಪಂಪ್ ಚಾಲು ಮಾಡಿ ಎಲ್ಲಾ ಬಡಾವಣೆಗಳಿಗೂ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಬುಗುಡನಹಳ್ಳಿ ಕೆರೆ ಹಾಗೂ ಹೆಬ್ಬಾಕ ಕೆರೆ ತುಂಬಿಸಲು ಮುಖ್ಯಮಂತ್ರಿಗಳ ಸಭೆಯಲ್ಲಿ ತಾವು ಮನವಿ ಮಾಡಿದ್ದು ಅದರಂತೆ ಜಿಲ್ಲಾಧಿಕಾರಿಗಳನ್ನು ಕೋರಲಾಗಿದೆ. ಎರಡು ಕೆರೆ ತುಂಬಿದರೆ ಡಿಸೆಂಬರ್ವರೆಗೆ ತುಮಕೂರು ನಗರಕ್ಕೆ ನೀರಿನ ಕೊರತೆ ಉಂಟಾಗುವುದಿಲ್ಲ. ಮೊದಲ ಹಂತದಲ್ಲಿ ಎರಡು ಕೆರೆ ತುಂಬಿಸಬೇಕಾದ ಅನಿವಾರ್ಯತೆಯ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದಾಗಿ ಹೇಳಿದರು. ಕೆರೆಗೆ ಹರಿದು ಬರುತ್ತಿರುವ ಹೇಮಾವತಿ ನೀರಿನ ಪ್ರಮಾಣ ಹೆಚ್ಚಿಸಬೇಕು. ಎರಡು ಕೆರೆಗಳು ಪೂರ್ಣ ಭರ್ತಿಯಾಗುವವರೆಗೂ ನೀರು ನಿಲ್ಲಿಸದಂತೆ ಆದ್ಯತೆ ನೀಡಬೇಕು ಎಂದರು. ನಮ್ಮ ನಗರಪಾಲಿಕೆಯ ಆಯುಕ್ತರು, ಇಂಜಿನಿಯರಿಂಗ್ ಸಿಬ್ಬಂದಿಗಳು ಇವತ್ತು ನಾವು ವೀಕ್ಷಣೆಗೆ ಬಂದಿದ್ವಿ. ಕಳೆದ ಎರಡು ದಿನಗಳಿಂದ ನಮ್ಮ ಕೆರೆಗೆ ನೀರು ಹರಿದು ಬರ್ತಾ ಇದೆ. ಇದುವರೆಗೂ ಸುಮಾರು 35 MCFT ನೀರು ನಮ್ಮ ಈ ಕೆರೆಯಲ್ಲಿ ಶೇಖರಣೆ ಆಗಿದೆ. ಸುಮಾರು ಆವರೇಜ್ ಆಗಿ 150 180 ಕ್ಯೂಸೆಕ್ಸ್ ಅಂತ ನೀರು ಹರಿದು ಬರ್ತಾ ಇದೆ. ಈಗಾಗಲೇ ನಾವು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಕುಡಿಯುವ ನೀರಿನ ಕೆರೆಗಳಿಗೆ ಮೊದಲನೇ ಪ್ರಾತಿನಿಧ್ಯ ಕೊಟ್ಬಿಟ್ಟು, ಪ್ರಾಮುಖ್ಯತೆ ಕೊಟ್ಬಿಟ್ಟು ನೀರನ್ನು ತುಂಬಿಸಬೇಕಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಜಿಲ್ಲಾಧಿಕಾರಿಯ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದು ಏನು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಕೆರೆಗಳಿಗೆ ನೀರನ್ನು ತುಂಬಿಸೋಕ್ಕೆ ಒಂದು ಯೋಜನೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದರಂತೆ ಕೂಡ ಇವತ್ತು ತುಮಕೂರು ನಗರದ ಈ ಕೆರೆಗೆ ನೀರು ಬರ್ತಾ ಇದೆ. ಈ ಕೆರೆಯ ಸಾಮರ್ಥ್ಯ 0.24 TMC ಅಂದರೆ 240 MCFT ಇದೆ. ಹೆಬ್ಬಾಕದ್ದು 190 MCFT ಇದೆ. ಹಾಗಾಗಿ ಮೊದಲನೇ ಹಂತದಲ್ಲಿ ಈ ಎರಡು ಕೆರೆಗಳನ್ನು ತುಂಬಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು DC ಅವರು ಹೇಳಿದ್ದಾರೆ. ತದನಂತರ ಎರಡನೇ ಹಂತದಲ್ಲಿ ಮತ್ತೊಂದು ಸಲ ನಮಗೆ ನೀರು ತುಂಬಿಸಿದರೆ ಇನ್ನೂ ಒಂದು ವರ್ಷದ ತನಕ ನಮಗೆ ಯಾವುದೇ ರೀತಿಯ ಸಮಸ್ಯೆ ನಮ್ಮ ನಗರಕ್ಕೆ ಉದ್ಭವ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತು ಶುಭದಿನ, ಇವತ್ತು ಗೌರಿ ಗಣೇಶ ಹಬ್ಬ ಆಗ್ತಾಯಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ಇಲ್ಲಿನ ನಮ್ಮ ಈ ಕೆರೆಯಿಂದ ನಮ್ಮ ನಗರದ ಎಲ್ಲ ವಾರ್ಡ್ಗಳಿಗೆ ನೀರನ್ನು ಸರಬರಾಜು ಮಾಡೋಕ್ಕೆ ಇವತ್ತಾಗಲೇ ಪಂಪಿಂಗ್ ಶುರುವಾಗಿದೆ. ಹಾಗಾಗಿ ಈ ಶುಭದಿನದಂದು ನಾವು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ತುಮಕೂರು ನಗರದ ಎಲ್ಲ ವಾರ್ಡ್ಗಳಿಗೆ ಇವತ್ತಿನಿಂದ ನಾವು ನೀರನ್ನ ಹೇಮಾವತಿ ನೀರನ್ನು ನಾವು ಕೊಡ್ತಾ ಇದ್ದೀವಿ. ನಗರದ ಕೆಲ ಬಡಾವಣೆಗಳಿಗೆ ಗೌರಿ ಹಬ್ಬದ ದಿನವೇ ಹೇಮಾವತಿ ನೀರು ಪೂರೈಕೆ ಮಾಡಲಾಯಿತು. ನೀರು ಬಂದ ಮನೆಗಳ ಮಹಿಳೆಯರು ಹಬ್ಬದ ಡಬಲ್ ಸಂಭ್ರಮ ಪಟ್ಟರು. ಇಷ್ಟು ದಿನ ನೀರಿಗಾಗಿ ಪರದಾಡುತ್ತಿದ್ದ ಜನ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಹೇಮಾವತಿ ನಾಲೆ ಉದ್ದಕ್ಕೂ ಕಟ್ಟೆಚ್ಚರ ವಹಿಸಲಾಗಿದೆ. ಕುಡಿಯುವ ಉದ್ದೇಶ ಹೊರತಾಗಿ ಹೇಮಾವತಿ ನೀರನ್ನು ಬೇರೆ ಉದ್ದೇಶಕ್ಕೆ ಬಳಸದಂತೆ, ಪೋಲಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಾಲೆಯುದ್ದಕ್ಕೂ ಪೊಲೀಸರು, ಹೇಮಾವತಿ ನಾಲೆಯ ಅಧಿಕಾರಿಗಳು ಗಸ್ತು ತಿರುಗುತ್ತಿದ್ದಾರೆ. ನಾಲೆ ಭಾಗದ ಸೂಕ್ಷ್ಮ ಪ್ರದೇಶಗಳಲ್ಲಿ 144ನೇ ಕಲಂ ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಿದ್ದು, ಅಲ್ಲಿ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಜಿಲ್ಲೆಯ ಕುಡಿಯುವ ನೀರಿನ ಯೋಜನೆ ಉದ್ದೇಶದ ಎಲ್ಲಾ ಕೆರೆಗಳಿಗೂ ಸಾಧ್ಯವಾದಷ್ಟು ಹೇಮಾವತಿ ನೀರು ತುಂಬಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. ನೀರು ಅಪಹರಿಸುವ ಯಾವುದೇ ಪ್ರಯತ್ನಕ್ಕೆ ಅವಕಾಶ ಇಲ್ಲದಂತೆ ಎಚ್ಚರಿಕೆ ವಹಿಸಲಾಗಿದೆ. ಹೇಮಾವತಿ ಜಲಾಶಯದ ನೀರಿನ ಸಂಗ್ರಹಣೆ ಆಧರಿಸಿ ನಾಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಎಂದು ಅಧಿಕಾರಿಗಳು ನಿರ್ಧರಿಸಲಿದ್ದಾರೆ.
ಕಳೆದ ವರ್ಷ ಹೇಮಾವತಿ ನೀರಿನ ಸಮರ್ಪಕ ಹಂಚಿಕೆ ಆಗಿರಲಿಲ್ಲ. ಕೆಲವು ಕೆರೆಗಳಿಗೆ ಸ್ವಲ್ಪ ಪ್ರಮಾಣದ ನೀರು ತುಂಬಿಸಿ ಉಳಿದವಕ್ಕೆ ಹರಿಸಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ತಾರತಮ್ಯ ಮಾಡದೆ ಎಲ್ಲ ಕುಡಿಯುವ ನೀರಿನ ಯೋಜನೆ ಕೆರೆಗಳಿಗೆ ಅಲ್ಲಿನ ಬೇಡಿಕೆ ಆಧರಿಸಿ ನೀರು ಹಂಚಿಕೆ ಮಾಡಲು ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಹೀಗಾಗಿ ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಗೊಂದಲಕ್ಕೀಡಾಗುವುದು ಬೇಡ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ತುಮಕೂರಿಗೆ ಹೇಮಾವತಿ ನೀರು ಪೂರೈಕೆ ಆಗುತ್ತಿದ್ದು ನೀರು ಶುದ್ದೀಕರಿಸಿದ್ದರೂ ಕೂಡ ಆರಂಭದ ದಿನಗಳಲ್ಲಿ ನೀರನ್ನು ಕುದಿಸಿ ಆರಿಸಿ ಕುಡಿಯಲು ಬಳಸಿ ಎಂದು ಶಾಸಕ ಡಾ ರಫೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಈಗ ಕೆಲ ವಾರ್ಡ್ಗಳಿಗೆ ಮಾತ್ರ ನೀರು ಪೂರೈಸಲು ಸಾಧ್ಯವಾಗಿದ್ದು ಒಂದೆರಡು ದಿನಗಳಲ್ಲಿ ಉಳಿದ ಪ್ರದೇಶಗಳ ಜನರಿಗೂ ನೀರು ಸರಬರಾಜು ಮಾಡಲಾಗುತ್ತದೆ ಎಂದರು. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಕುರಿತಂತೆ ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಅರಿವು ಕಾರ್ಯಾಗಾರ ಏರ್ಪಾಡಾಗಿತ್ತು. ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ ನಿಯೋಜನೆ ನಿಷೇಧ, ಸಫಾಯಿ ಕರ್ಮಚಾರಿಗಳಿಗೆ ದೊರೆಯುವ ಸೌಲಭ್ಯದ ಬಗ್ಗೆ ಅರಿವು ಕಾರ್ಯಾಗಾರ ನಡೆಯಿತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಈ ಆಧುನಿಕ ಕಾಲದಲ್ಲೂ ಮಲ ಕ್ಲೀನ್ ಮಾಡಲು ಮನುಷ್ಯರನ್ನು ಬಳಸುತ್ತಿರುವುದು ವಿಪರ್ಯಾಸ. ಈ ಪದ್ಧತಿ ದೂರ ಮಾಡುವ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತಗಳು ದಿಟ್ಟ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ರಾಜ್ಯ ಸಫಾಯಿ ಕರ್ಮಚಾರಿಗಳ ಮೇಲುಸ್ತುವಾರಿ ಸಮಿತಿ ಸದಸ್ಯ ಕೆಬಿ ಓಬಳೇಶ್ ಮಾತನಾಡಿ, ಮಲ ಹೊರುವುದು ನಿಜಕ್ಕೂ ಅನಿಷ್ಟ ಪದ್ಧತಿ. ಈ ಪದ್ಧತಿ ನಿರ್ಮೂಲನೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು. 2008 ಈಚೆಗೆ ಫಿಟ್ಕುಂಡಿ ತೊಟ್ಟಿಗಳನ್ನು ಸ್ವಚ್ಛ ಮಾಡಲು ಹೋಗಿ 65 ಜನ ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ದುರಂತ. ಅಮಾಯಕರನ್ನು ಬಲಿ ಪಡೆದು ಅವರ ಕುಟುಂಬಗಳು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿರುವುದು ವಿಪರ್ಯಾಸವೇ ಸರಿ ಎಂದರು. ಮಲ ಹೊರುವ ಪದ್ಧತಿ, ಅದನ್ನು ಕೈಗಳಲ್ಲಿ ಕ್ಲೀನ್ ಮಾಡುವ ಪದ್ಧತಿ ನಿಷೇಧಿಸಲಾಗಿದೆ. ಈ ಕೆಲಸ ಮಾಡಿಸುವುದು ಅಪರಾಧವಾಗಿದೆ. ಯಂತ್ರಗಳನ್ನು ಬಳಸಿಯೇ ಕ್ಲೀನ್ ಮಾಡಬೇಕು ಎಂದು ತಿಳಿಸಿದರು. ಇನ್ಸ್ಯಾನಿಟರಿ ಲ್ಯಾಟ್ರಿನ್ಸ್ ಗುರುತಿಸಿ ನಿರ್ಮೂಲನೆ ಮಾಡಬೇಕು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಎಂದು ನೇಮಕ ಮಾಡುವುದು ನಿಲ್ಲಬೇಕು. ಯಾರನ್ನೇ ಆಗಲಿ ಅಪಾಯಕಾರಿ ಸ್ವಚ್ಛತೆಯಲ್ಲಿ ತೊಡಗದಂತೆ ನೋಡಿಕೊಳ್ಳಬೇಕು. ಯಾವುದೇ ಪಂಚಾಯಿತಿ ಅಥವಾ ಸ್ಥಳೀಯ ಆಡಳಿತ ಇಂತಹ ಘಟನೆಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಎಲ್ಲಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅಂದ್ರೆ ಆರ್ಡಿಪಿಎಲ್, ಡಿಎಂಎ, ಅರ್ಬನ್ ಡೆವಲಪ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ವಿಮೆನ್ ಚೈಲ್ಡ್, ಈ ರೀತಿಯ ಕಾನೂನು ಸಂಸದೀಯ ಎಲ್ಲಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಟಾಪ್ ಐಎಎಸ್ ಆಫೀಸರ್ಸ್ ಇದಕ್ಕೆ ಮೆಂಬರ್ಸ್ ಆಗಿರ್ತಾರೆ. ಅದಲ್ಲದೆ ಮೆಂಬರ್ ಸೆಕ್ರೆಟರಿಗಳು ಸಫಾಯಿ ಕರ್ಮಚಾರಿಗಳ ಜೊತೆಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇಶ್ಯೂ ಮೇಲೆ ಕೆಲಸ ಮಾಡಿರತಕ್ಕಂತ ಸಂಘಟನೆಯ ಮುಖಂಡರನ್ನ ಮೆಂಬರ್ ಆಗಿ ಮಾಡಿಕೊಂಡಿರ್ತಾರೆ. 4 ದಿನದಲ್ಲಿ ಇಬ್ಬರು ಹೆಣ್ಮಕ್ಳು, ಇಬ್ರು ಗಂಡಸಿರ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಸ್ಟೇಟ್ ಮಾನಿಟರಿಂಗ್ ಕಮಿಟಿನಲ್ಲಿ ನಾನೊಬ್ಬ ಮೆಂಬರ್. ಸಿಇಒ ಶಾಂತಾರಾಮ್ ಮಾತನಾಡಿ, ಮಲ ಹೊರುವುದು ಅನಾಗರಿಕ ವ್ಯವಸ್ಥೆ, ಇದು ಬದಲಾಗಬೇಕು. ಒಂದು ವರ್ಗವನ್ನು ಶೋಷಣೆ ಮಾಡುವ ಕಾರ್ಯ ನಿಲ್ಲಬೇಕು. ಈ ಬಗ್ಗೆ ಸಫಾಯಿ ಕರ್ಮಚಾರಿಗಳಲ್ಲಿ ಅರಿವು ಮೂಡಿಸಬೇಕು ಎಂದರು. ಈ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಾಗಾರದಲ್ಲಿ ಅದಕ್ಕೆ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ಚರ್ಚೆ ಆಗಬೇಕು. ಇದು ಪರಿಹಾರವೇ ಇಲ್ಲ, ಅದರಿಂದ ಈ ಅನಿಷ್ಟ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಮನೋಭಾವದಿಂದ ಹೊರಗೆ ಲೆಟ್ಸ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಇದು ನಾನು ನಿಮಗೆ ಒಬ್ಬರಿಗೆ ಅಂತ ಹೇಳ್ತೀನಿ, ಮನೋಭಾವದ ಸಮಸ್ಯೆ ಇದು. ಇದು ಅವರಿಲ್ಲ ಆಗಿಲ್ಲ ಅಂತ ಹ್ಯಾಕ್ ಮಾಡೋದು ಅಂತ ಹೇಳಿ ಬೇರೆ ದೇಶಗಳಲ್ಲೆಲ್ಲ ಮಾಡಿದ್ದಾರೆ. ಬಾಂಗ್ಲಾದೇಶದಂತ ದೇಶ, ಅಲ್ಲಿ 6 ಜನಸಂಖ್ಯೆ ಇದೆ. ಹಾಗೂ ನಾನು ತಪ್ಪಾಗಿ ಹೇಳ್ತೇನೆ, ಜಾಸ್ತಿ ಜನಸಂಖ್ಯೆ ಇದೆ ಏನೋ. ಅಲ್ಲಿಯೂ ಕೂಡ ಅಲ್ಲಿ ನಮ್ಗಿಂತ ವಾಟರ್ ಲೆವೆಲ್ ಇನ್ನು ಬಹಳ ಮೇಲಿದೆ ಅವ್ರದ್ದು. ಅಲ್ಲಿ ಅವರು ಕಂಪ್ಲೀಟ್ ಬೋಡಿ ಅಂತ ಮಾಡಿದ್ದಾರೆ ಈ ದೇಶವನ್ನೇ. ಅವರಿಗೆ ಸಾಧ್ಯ ಆಗಿದ್ ನಮ್ಗೆ ಯಾಕೆ ಸಾಧ್ಯ ಆಗಿಲ್ಲ? ಹಾಗಾದ್ರೆ ಅಲ್ಲಿ ಮನುಷ್ಯನ ಘನತೆಯನ್ನು ನಾವು ಕಾಪಾಡಿದ್ವಿ, ಅಲ್ಲೂ ಬಡತನ ಇದೆ. ಬಡವರನ್ನ ಮತ್ತು ಶೋಷಿತರನ್ನ ಮತ್ತು ದಮನಿತರನ್ನ ಶೋಷಣೆ ಮಾಡೋದಕ್ಕಾಗಿ ನಾವು ಈ ಒಂದು ಇದನ್ನು ಉಪಯೋಗಿಸ್ಕೊಂಡು ಹೋಗ್ಬೇಕೆ? ಈ ಆತ್ಮಾವಲೋಕನ ಇವತ್ತಿನ ಇದರಲ್ಲಿ ಆಗ್ಬೇಕು. ಅದನ್ನೇ ಅವರು ಎತ್ತಿ ಹೇಳ್ತಾ ಇದ್ದಾರೆ. ಕಾಯ್ದೆ ಕಾನೂನು ಎಲ್ಲರೂ ಇದೆ, ಇದು ಅದನ್ನ ರಕ್ಷಿಸೋದಕ್ಕೆ, ಅವರ ಹಕ್ಕುಗಳನ್ನ ರಕ್ಷಿಸೋದಕ್ಕೆ. ಆದ್ರೆ ಇದು ನಾವು ಅದನ್ನ ರಕ್ಷಣೆ ಜೊತೆಗೆ ಈ ವ್ಯವಸ್ಥೆಯನ್ನು ರೂಪಿಸ್ತೀವಿ ಅನ್ನೋ ಒಂದು ಅರಿವು ನಮ್ಮಲ್ಲಿ ಮೂಡಬೇಕು ಅಂತಲೇ ನಾನು ಭಾವಿಸ್ತೇನೆ. ವಿಪರ್ಯಾಸ ಅಂದರೆ ಈ ಅರಿವು ಕಾರ್ಯಾಗಾರದಲ್ಲಿ ಆಹ್ವಾನವಿದ್ದರೂ ಸಚಿವ ಟಿಬಿ ಜಯಚಂದ್ರ, ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹಾಗೂ ಎಲ್ಲಾ ತಾಲೂಕಿನ ಎಂಎಲ್ಎ ಎಂಎಲ್ಸಿಗಳು ಪತ್ತೆಯೇ ಇರಲಿಲ್ಲ. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಹೇಮಾವತಿ ನಾಲೆಯನ್ನು ವೀಕ್ಷಿಸಿ ಕುಡಿಯುವ ನೀರಿನ ಉದ್ದೇಶದ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು.
ಹೇಮಾವತಿ ನೀರನ್ನು ಜನ ಜಾನುವಾರುಗಳ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ನೀರಿನ ಅಭಾವ ಇರುವ ಕಾರಣ ನೀರು ಪೋಲಾಗದಂತೆ ಎಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಗೆ ಹೇಮಾವತಿ ನೀರು ಹರಿದು ಬರುತ್ತಿರುವ ಸಂದರ್ಭದಲ್ಲಿ ನಾಲೆಯಲ್ಲಿ ಹರಿಯುತ್ತಿರುವ ನೀರಿನ ಪ್ರಮಾಣ ಹಾಗೂ ಯಾವ ಕೆರೆಗಳಿಗೆ ಆದ್ಯತೆ ಮೇಲೆ ನೀರು ಹರಿಸಬೇಕು ಎಂದು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ತಿಪಟೂರು ತಾಲೂಕಿನ ಹೇಮಾವತಿ ನಾಲೆಯ ವೈ ಅಲೈನ್ಮೆಂಟ್ ಹಾಗೂ ಗಂಗನಘಟ್ಟದಲ್ಲಿರುವ ಚೈನೇಜ್ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿದರು. ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೊದಲು ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ಆದ್ಯತೆ ನೀಡಬೇಕು. ಬೇರೆ ಉದ್ದೇಶಕ್ಕೆ ನೀರು ಬಳಸಬಾರದು. ಅಕ್ರಮವಾಗಿ ನೀರು ಪಡೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಹೇಳಿದರು. ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ನೀರು ಸೋರಿಕೆ ಆಗದಂತೆ ನೋಡಿಕೊಳ್ಳಿ. ನೀರನ್ನು ಅಕ್ರಮವಾಗಿ ಬಳಸಿಕೊಳ್ಳುವ ಕಡೆ ನಾಲೆಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಡಿಸಿ ಮೋಹನ್ ರಾಜ್ ಹೇಳಿದರು. ತಿಪಟೂರು ತಾಲೂಕಿನ ಗಡಿ ಗ್ರಾಮ ಶಿವಪುರ ಗೇಟ್ ವೀಕ್ಷಿಸಿದ ಅವರು ನಂತರ ತಿಪಟೂರು ನಗರಕ್ಕೆ ನೀರು ಪೂರೈಸುವ ಈಚನೂರು ಕೆರೆಗೆ ಗುರುತ್ವಾಕರ್ಷಣೆಯ ಮೂಲಕ ಹರಿಯುವ ನೀರಿನ ಪ್ರಮಾಣ ಹಾಗೂ ಮೋಟಾರ್ ಮೂಲಕ ನೀರೆತ್ತುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. 72 MCFT ಸಾಮರ್ಥ್ಯವಿರುವ ಈಚನೂರು ಕೆರೆಗೆ 240 ಅಶ್ವಶಕ್ತಿಯ ಮೋಟಾರು ಮತ್ತು ಇತ್ತೀಚೆಗೆ ನಾಲೆಗೆ ಅಳವಡಿಸಿರುವ ಹೆಚ್ಚುವರಿ 50 ಅಶ್ವಶಕ್ತಿ ಮೋಟಾರ್ ಮತ್ತು ಜಾಕ್ವೆಲ್ ಬಳಿ ಇರುವ ಮೋಟಾರ್ನ ನೀರೆತ್ತುವ ಸಾಮರ್ಥ್ಯ ಪರಿಶೀಲಿಸಿದರು. ಜಿಲ್ಲಾಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಹೆಚ್ಜಿ ಸುಧಾಕರ್, ಸದಸ್ಯರಾದ ಟಿಜಿ ಲಿಂಗರಾಜು, ಪ್ರಸನ್ನಕುಮಾರ್, ಗಣೇಶ್, ಯದುನಂದನ್, ಮುನ್ನಾ, ಟೂಡಾ ಅಧ್ಯಕ್ಷ ಶಶಿಧರ್, ಉಪವಿಭಾಗಾಧಿಕಾರಿ ಶಿಲ್ಪಾ, ತಹಶೀಲ್ದಾರ್ ಡಾಕ್ಟರ್ ಮಂಜುನಾಥ್, ಡಿವೈಎಸ್ಪಿ ವೇಣುಗೋಪಾಲ್, ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜ್ ಮತ್ತಿತರರು ಹಾಜರಿದ್ದರು. ಎಲ್ಲೆಲ್ಲೂ ಗೌರಿ ಗಣೇಶ ಹಬ್ಬದ ಸಡಗರ ಜೋರಾಗಿದೆ. ತುಮಕೂರಿನ ವಿವಿಧ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಏರ್ಪಾಡಾಗಿತ್ತು. ಗೌರಿ ಗಣೇಶ ಹಬ್ಬ ಅಂದ್ರೆ ಎಲ್ಲಿಲ್ಲದ ಸಡಗರ ಸಂಭ್ರಮ. ಹೆಂಗೆಳೆಯರು ಮನೆಯಲ್ಲಿ ಗೌರಿ ಕೂರಿಸಿ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅದೇ ರೀತಿ ಯುವಕರು ತಂಡ ಕಟ್ಟಿಕೊಂಡು ವಿವಿಧ ಬಡಾವಣೆಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಾರೆ. ಹೀಗೆ ಎರಡು ದಿನ ಆಚರಿಸಲ್ಪಡುವ ಗೌರಿ ಗಣೇಶ ಹಬ್ಬ ಭಾರತೀಯರ ಪಾಲಿಗೆ ವಿಶೇಷವೇ ಸರಿ. ಮೊದಲ ದಿನ ಗೌರಿ ಹಬ್ಬವನ್ನು ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಮಹಿಳೆಯರು ಮನೆಯಲ್ಲಿ ಗೌರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ತುಮಕೂರಿನ ಹಲವು ದೇವಾಲಯಗಳಲ್ಲೂ ವಿಶೇಷ ಪೂಜೆ, ಮಹಾಮಂಗಳಾರತಿ, ಅಭಿಷೇಕ ಜರುಗಿದವು. ಇದು ಗೌರಿ ಹಬ್ಬದ ಸಡಗರವಾದರೆ ಗಣೇಶನ ಹಬ್ಬದ ಸಡಗರ ಬೇರೆಯದ್ದೇ ರೀತಿ ಇರುತ್ತದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಗಣೇಶನನ್ನು ಕೂರಿಸಲು ಆಸಕ್ತಿ ತೋರುತ್ತಾರೆ. ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನ ಮೂರ್ತಿಗಳನ್ನು ಬಡಾವಣೆಗಳಲ್ಲಿ ಕೂರಿಸಿ ಪೂಜೆ ಸಲ್ಲಿಸುತ್ತಾರೆ. ಇದಕ್ಕಾಗಿ ಸಕಲ ತಯಾರಿಗಳು ಜರುಗಿವೆ. ಇಷ್ಟೇ ಅಲ್ಲದೆ ಮಾರುಕಟ್ಟೆಗೆ ಬಗೆ ಬಗೆಯ ಗಣೇಶನ ಮೂರ್ತಿಗಳು ಲಗ್ಗೆ ಇಟ್ಟಿವೆ. ಒಂದಕ್ಕಿಂತ ಒಂದು ಸುಂದರ, ಆಕರ್ಷಕ ಎಂಬುವಂತಿವೆ. ಇದರ ಮಧ್ಯೆ ಪರಿಸರ ಹಾಳು ಮಾಡುವ ರಾಸಾಯನಿಕ ಗಣಪನ ಮೂರ್ತಿಗಳು ಮಾರುಕಟ್ಟೆ ಪ್ರವೇಶಿಸಿವೆ. ಗಣಪತಿ ಕೂರಿಸುವವರು ರಾಸಾಯನಿಕ ಮೂರ್ತಿಗಳ ಬಗ್ಗೆ ಎಚ್ಚರ ವಹಿಸಿ ಮಣ್ಣಿನ ಗಣಪತಿ ಪ್ರತಿಷ್ಠಾಪಿಸುವ ಅವಶ್ಯಕತೆ ಇದೆ. ಇನ್ನು ಪ್ರತಿ ವರ್ಷದಂತೆ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ವಿನಾಯಕ ನಗರದಲ್ಲಿ ಗಣಪತಿ ಕೂರಿಸುವುದಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ. ವಿಶೇಷ ಮತ್ತು ಆಕರ್ಷಕ ರೀತಿಯಲ್ಲಿ 31 ದಿನ ಗಣಪತಿ ಕೂರಿಸಿ ಪೂಜೆ ಸಲ್ಲಿಸುವುದರ ಜೊತೆಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಶೇಷ ಮತ್ತು ಆಕರ್ಷಕ ರೀತಿಯಲ್ಲಿ 31 ದಿನ ಗಣಪತಿ ಕೂರಿಸಿ ಪೂಜೆ ಸಲ್ಲಿಸುವುದರ ಜೊತೆಗೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಒಟ್ಟಾರೆ ಗೌರಿ ಗಣೇಶ ಹಬ್ಬ ಭಕ್ತರ ಪಾಲಿಗೆ ಸಂಭ್ರಮದ ಹಬ್ಬವಾಗಿದೆ. ಪುಷ್ಪದರ್ಪಣೆ ವ್ಯಾಸರಾಯ ವಂದಿತ ವೇದ ವೇದ ವಾಕ್ಪತಿ ಮಹಾಕಾವ್ಯ ವಿರಚಿತ ಸಂಕಷ್ಟಹರ ಗಣಪತಿ. ಕ್ಷಯಮುಕ್ತ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ಇಲಾಖೆಯೊಂದಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಕುಣಿಗಲ್ನಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಸನತ್ ತಿಳಿಸಿದ್ದಾರೆ.
ಕ್ಷಯಮುಕ್ತ ಭಾರತ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ರಾಜ್ಯ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಗುರಿ ಹೊಂದಿದೆ. 2025 ಈ ಗುರಿ ಯಶಸ್ವಿಯಾಗಿ ಸಾಧಿಸುವ ನಿಟ್ಟಿನಲ್ಲಿ ಖಾಸಗಿ ಔಷಧಿ ಮಾರಾಟಗಾರರ ಪಾತ್ರ ಮಹತ್ವದ್ದು ಮತ್ತು ನಿರ್ಣಾಯಕ ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ತಿಳಿಸಿದರು. ಕುಣಿಗಲ್ನ ರಮ್ಯಶ್ರೀ ಪಾರ್ಟಿ ಹಾಲ್ನಲ್ಲಿ ಖಾಸಗಿ ವಲಯದ ಔಷಧಿ ವಿತರಕರಿಗೆ ಕ್ಷಯರೋಗ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ 3,000 to 3,500 ಕ್ಷಯರೋಗಿಗಳು ಪತ್ತೆಯಾಗಿದ್ದಾರೆ. ಈ ಪೈಕಿ 10% ಸಮರ್ಪಕ ಚಿಕಿತ್ಸೆ ಪಡೆಯದೆ ಮರಣ ಹೊಂದುತ್ತಿದ್ದಾರೆ. ವಿಶ್ವಸಂಸ್ಥೆ, ಕೇಂದ್ರ, ರಾಜ್ಯ ಸರ್ಕಾರಗಳು ಕ್ಷಯಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಹಲವು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದರೂ ಜನಸಾಮಾನ್ಯರಲ್ಲಿ ರೋಗದ ಬಗೆಗಿನ ಅಸಮರ್ಪಕ ಅರಿವು ಗೊಂದಲದಿಂದ ಪರಿಣಾಮಕಾರಿಯಾಗಿ ನಿಯಂತ್ರಣ ಆಗುತ್ತಿಲ್ಲ. ಜಿಲ್ಲೆಯಲ್ಲಿ 100 ಮಂದಿಗೆ ಸೋಂಕು ಕಾಣಿಸಿಕೊಳ್ಳುತ್ತಿರುವುದು ಆತಂಕಕಾರಿ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಎಷ್ಟೇ ವರ್ಷ ಕಳೆದರೂ ರಾಷ್ಟ್ರದಿಂದ ಕ್ಷಯ ನಿರ್ಮೂಲನೆ ಅಸಾಧ್ಯ ಎಂದರು. ಯಾವ್ದಾದ್ರು ಹೆಸರು ತಗೊಂಡು ಯಾವ್ದೋ ಒಂದು ಡಾಕ್ಟರ್ ಹೆಸರು ಬಂದ್ಬಿಟ್ಟು ಬಿಲ್ ಹಾಕ್ಬೇಡಿ, ಯಾಕೆಂದ್ರೆ ಅದು ತಪ್ಪು ಮಾಹಿತಿ ಹೋಗುತ್ತೆ. ಕರೆಕ್ಟ್ ಆಗಿ ನೀವು ನಿಜವಾಗ್ಲೂ ಟಿಬಿ ಡ್ರಗ್ಸ್ ಇಡ್ತಾ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಒಂದು ರಿಜಿಸ್ಟರ್ ಮೈಂಟೈನ್ ಮಾಡಿ. ಕರೆಕ್ಟ್ ಆಗಿ ಜೂನಿಯರ್ ಪೇಷಂಟ್ಸ್ ಯಾರಿರ್ತಾರೆ ಅವ್ರ ಪೂರ್ತಿ ವಿಳಾಸ ತಗೊಂಡು ಆದ್ರೆ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮಾಡಿ. ವರ್ಷಕ್ಕೆ 3,000 to 3,500 ಜನ ಹೊಸ ಕೇಸ್ಗಳು ತುತ್ತಾಗ್ತವೆ. ಅದರಲ್ಲಿ 8-10% ಜನ ಸಾಯ್ತಾರೆ. ಅಂದ್ರೆ ಅರ್ಲಿ ಡಿಟೆಕ್ಟ್. ಜಿಲ್ಲಾ ಔಷಧ ನಿಯಂತ್ರಕಿ ಮಮತಾ ಮಾತನಾಡಿ, ಸರ್ಕಾರದ ಸೂಚನೆ ಮೇರೆಗೆ ಕ್ಷಯರೋಗಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಪಡೆಯುವ ರೋಗಿಗಳು ಖಾಸಗಿಯಾಗಿ ಔಷಧಿ ಪಡೆಯುವ ವೇಳೆ ಅವರ ವಿವರ ಸಂಗ್ರಹಿಸಿ ನಿಗದಿತ ನಮೂನೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಿದೆ. ಈ ಪ್ರಕ್ರಿಯೆಯಲ್ಲಿ ರೋಗಿಯ ವೈಯಕ್ತಿಕ ವಿವರ ಬಹಿರಂಗಗೊಳಿಸುವುದಿಲ್ಲವಾದ್ದರಿಂದ ಔಷಧಿ ಮಾರಾಟಗಾರರು ಈ ಬಗ್ಗೆ ರೋಗಿಯ ಮನವೊಲಿಸಿ ವಿವರ ಸಂಗ್ರಹಿಸಿ ನೀಡುವ ಮೂಲಕ ಸರ್ಕಾರದ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಎಂದರು. ಸಾರ್ವಜನಿಕ ಆರೋಗ್ಯ ಸಂಸ್ಥೆಯ ಡಾ ವಿಜಯಶ್ರೀ, ಔಷಧ ನಿಯಂತ್ರಕಿ ಭಾಗ್ಯಜ್ಯೋತಿ, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು, ಫಿಸಿಷಿಯನ್ ಡಾಕ್ಟರ್ ನವೀನ್, ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಗೌರಿ ಗಣೇಶ ಬಕ್ರೀದ್ ಆಚರಣೆಯ ವೇಳೆ ಶಾಂತಿ ಕಾಪಾಡುವಂತೆ ಮಧುಗಿರಿಯಲ್ಲಿ ಡಿವೈಎಸ್ಪಿ ಕಲ್ಲೇಶಪ್ಪ ಸಂಘಟಕರಿಗೆ ಸಲಹೆ ಮಾಡಿದರು. ಮಧುಗಿರಿ ತಾಲ್ಲೂಕಿನಲ್ಲಿ ಗೌರಿ ಗಣೇಶ ಹಾಗೂ ಬಕ್ರೀದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕು ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಡಿವೈಎಸ್ಪಿ ಒಬಿ ಕಲ್ಲೇಶಪ್ಪ ಸಂಘ ಸಂಸ್ಥೆಗಳ ಮುಖಂಡರಿಗೆ ಸೂಚನೆ ನೀಡಿದರು. ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಮಧುಗಿರಿಯಲ್ಲಿ ಪೊಲೀಸ್ ಇಲಾಖೆ ಏರ್ಪಡಿಸಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಗಣಪತಿ ಪ್ರತಿಷ್ಠಾಪನೆ ಮಾಡುವ ಸಂಘ ಸಂಸ್ಥೆಗಳು ಪೂರ್ವಭಾವಿಯಾಗಿ ಪೊಲೀಸ್, ಬೆಸ್ಕಾಂ ಮತ್ತಿತರ ಇಲಾಖೆಗಳ ಅನುಮತಿ ಪಡೆದಿರಬೇಕು, ಇಲಾಖೆ ನಿಯಮ ಪಾಲಿಸಬೇಕು ಎಂದರು. ರಾತ್ರಿ 10 ನಂತರ ಧ್ವನಿವರ್ಧಕ ಬಳಸುವಂತಿಲ್ಲ, ಮೆರವಣಿಗೆ ಮಾರ್ಗ ಮುಂಚಿತವಾಗಿ ತಿಳಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಕಾರ್ಯಕ್ರಮಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಸೆಪ್ಟೆಂಬರ್ 2 ಬಕ್ರೀದ್ ಇರುವುದರಿಂದ ಅಂದು ಗಣೇಶೋತ್ಸವ ಮೆರವಣಿಗೆಗೆ ಅವಕಾಶ ನೀಡುವುದಿಲ್ಲ ಎಂದು ಡಿವೈಎಸ್ಪಿ ಕಲ್ಲೇಶಪ್ಪ ಹೇಳಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮಧುಗಿರಿ ಗಣೇಶ ಮಂಡಳಿಯವರು, ವಿಸರ್ಜನಾ ಮಹೋತ್ಸವ 2 ನಿಗದಿಯಾಗಿದೆ, ಆ ವೇಳೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡುವುದಿಲ್ಲ ಎಂದರು. ಗಣಪತಿ ಮೆರವಣಿಗೆ ತಮ್ಮ ಪ್ರದೇಶಕ್ಕೆ ಬಂದಾಗ ತಾವು ಸ್ವಾಗತಿಸಿ ಪಾಲ್ಗೊಳ್ಳುತ್ತೇವೆ ಎಂದು ಮುಸ್ಲಿಂ ಮುಖಂಡರು ಹೇಳಿದಾಗ ಪೊಲೀಸರು ಅನುಮತಿ ನೀಡಿದರು. ಈ ಹಬ್ಬವನ್ನು ಸಹ ಶಾಂತಿಯಿಂದ ನಡೀಬೇಕು ಅನ್ನೋ ಉದ್ದೇಶದಿಂದ ಅಧಿಕಾರಿ ಮತ್ತು ನಮ್ಮ ಕೌನ್ಸಿಲರು, ಜನಪ್ರತಿನಿಧಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮುಖಂಡರನ್ನ ಈ ಸಭೆಗೆ ಕರೆದು ಒಂದು ರೀತಿ ಮಾತನಾಡಿ ಶಾಂತಿಯಿಂದ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕರೆದು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳಂತ ಡಿಎಸ್ಪಿ ಸಾಹೇಬರಿಗೆ ಅವರ ನೇತೃತ್ವದಲ್ಲಿ ಹಾಗೂ ಉಪವಿಭಾಗಾಧಿಕಾರಿಗಳಂತ ವೆಂಕಟೇಶ್ ಸಾಹೇಬರು ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಏರ್ಪಡಿಸಿ ಚರ್ಚೆ ಮಾಡಿ ಇದರ
ಉಪವಿಭಾಗಾಧಿಕಾರಿ ಡಾಕ್ಟರ್ ವೆಂಕಟೇಶಯ್ಯ, ತಹಶೀಲ್ದಾರ್ ಶ್ರೀನಿವಾಸ್, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ನರಸಿಂಹಮೂರ್ತಿ, ಗಂಗಾಧರ್, ಇಒ ಮಹಾಲಿಂಗಯ್ಯ, ಬೆಸ್ಕಾಂ ಇಂಜಿನಿಯರ್ ಮುಕ್ಕಣ್ಣ ನಾಯಕ್ ಹಾಗೂ ವಿವಿಧ ಸಂಘಟನೆ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಬೆಸ್ಕಾಂ ನೌಕರರ ಸಂಘ ಇದೇ 28ರಂದು ಕೆಂಪೇಗೌಡ ಜಯಂತಿಯನ್ನು ಆಯೋಜಿಸಿದೆ. ತುಮಕೂರಿನಲ್ಲಿ ಬೆಸ್ಕಾಂ ಅಧಿಕಾರಿ ಸರ್ಕಾರದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಈ ತಿಂಗಳ 28ರಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವ ಏರ್ಪಡಿಸಿದೆ. ಸಂಘದ ಅಧ್ಯಕ್ಷ ಎಚ್ಎನ್ ಶ್ರೀನಿವಾಸ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ಅಂದು ಬೆಳಗ್ಗೆ 11 ಗಂಟೆ ಬೆಸ್ಕಾಂ ಕಚೇರಿ ಆವರಣದಲ್ಲಿ ನಡೆಯುವ ಸಮಾರಂಭವನ್ನು ಇಂಧನ ಸಚಿವ ಡಿಕೆ ಶಿವಕುಮಾರ್ ಉದ್ಘಾಟಿಸುವರು ಎಂದರು. ಆದಿಚುಂಚನಗಿರಿ ಮಠದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಸಮಾರಂಭದಲ್ಲಿ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಭಾಗವಹಿಸುವರು ಎಂದರು. ಕೆಂಪೇಗೌಡರ ಜಯಂತಿ ಆಚರಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ನಾಡಪ್ರಭುವಿನ ಸ್ಮರಣೆಗೆ ಅವಕಾಶ ಮಾಡಿಕೊಟ್ಟಿರುವುದು ಶ್ಲಾಘನೀಯ. ಸಂಘದಿಂದ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಶ್ರೀನಿವಾಸ್ ಗೌಡ ಹೇಳಿದರು. ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದು ಅಷ್ಟೇ ಇಲ್ಲಿ ಒಂದು ಕಾರ್ಯಕ್ರಮ. ಒಂದೊಂದು ಮುಖ್ಯ ಅತಿಥಿಗಳಿಂದ ಈ ಸಂಬಂಧಪಟ್ಟಂತೆ ಕೆಂಪೇಗೌಡರ ಬಗ್ಗೆ ಮಾಹಿತಿ, ಅವ್ರದ್ದು ಕ್ಷೇತ್ರ ಬಗ್ಗೆ ಒಬ್ಬರು ನಮ್ಮ ಸಾಹಿತಿ ಒಬ್ಬರನ್ನ ಬರಕ್ಕೆ ಬೆಂಗಳೂರು ಅಪ್ಪಾಜಿಗೆ ಹೋಗುವಂತ ಅವ್ರು ಬರ್ತಾರೆ. ಇದ್ರ ಬಗ್ಗೆ ನೆನ್ನೆ ಅವ್ರು ಇನ್ವಿಟೇಷನ್ ಕೊಟ್ಟಂಥ ಸಂದರ್ಭದಲ್ಲಿ ಸರ್ ದಯಮಾಡಿ ಇದು ಯಾವಾಗಲಿಂದ ಪ್ರಾರಂಭ ಆಯಿತು ಅನ್ನೋ ಹುಟ್ಟಿ ಏನೋ ಡೀಟೇಲ್ಸ್ ನೋಡಿ ನಮ್ಮ ಜನಕ್ಕೆ ಗೊತ್ತಾಗಲಿ ಎರಡು ಮಾಡಿಸ್ಬಿಡಿ ಅಂತ ಒಂದು ಭಾಷಣ ಮಾಡಿಸ್ಕೊಂಡು ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ ಮಾಡೋಣ. ಇದು ಯಾಕೆ ಈ ಸತಿ ಜಿಲ್ಲಾ ಮಟ್ಟದ ಮಾಡಬೇಕು, ಈಗ ಸರ್ಕಾರದ ವತಿಯಿಂದ ಈ ತಿಂಗಳೆಲ್ಲ ಮಾಡಬೇಕು ಒಂದು ಅವಕಾಶ ಕೊಟ್ಟರೆ ಇನ್ನು ಮುಂದಿನ ದಿನದಲ್ಲಿ ಆವಾವ ಏನು ಸರ್ಕಾರ ನಿಗದಿ ಮಾಡ್ಕೊಂಡಲ್ಲ ಆ ದಿನಾಂಕನೇ ಮಾಡಬೇಕು ಅಂತ ಹೇಳಿದೆ. ಅವು ಮತ್ತೆ ಒಂದು ಅವಕಾಶ ಸಿಗಲ್ಲ, ಜಿಲ್ಲಾ ಮಟ್ಟದಲ್ಲಿ ಮಾಡೋಣ, ಮುಂದಿನ ದಿನದಲ್ಲಿ ಆವಾ ವಿಭಾಗ ಕೇಂದ್ರದಲ್ಲಿ ಬೇರೆ ಎಲ್ಲ ಜಯಂತಿಗಳು ಏನು ಮಾಡ್ತೀವಿ ಅದೇ ರೀತಿಯೂ ಇದನ್ನು ಮಾಡಬೇಕಾಗತ್ತಲ್ಲ, ಅವಾಗ ನಾವು ಇದನ್ನು ಅವಕಾಶ ಸಿಗುತ್ತಲ್ಲ ಮಾಡೋಣ ಅಂತ ಮಾಡಿದ್ರು. ಬೇರೆ ಇನ್ಯಾವುದು ಸಂಘದ ಕಾರ್ಯದರ್ಶಿ ಎನ್ಜಿ ನಾಗರಾಜು, ಉಪಾಧ್ಯಕ್ಷ ಜಲ್ದೇಶ್, ಸಹ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಗುಬ್ಬಿ ತಾಲೂಕು ಕೆಜಿ ಟೆಂಪಲ್ ದೇವಸ್ಥಾನ ಬಳಿ ಮುಖಂಡ ವೆಂಕಟೇಶ್ ಶೌಚಾಲಯ ಸ್ನಾನಗೃಹವನ್ನು ನಿರ್ಮಿಸುತ್ತಿದ್ದಾರೆ. ಗುಬ್ಬಿ ತಾಲೂಕು ಕೆಜಿ ಟೆಂಪಲ್ನ ಕಾಳಿಕಂಠೇಶ್ವರ ದೇವಸ್ಥಾನದ ಬಳಿ ಸಮಾಜ ಸೇವಕ ಕಾಳೇನಹಳ್ಳಿ ವೆಂಕಟೇಶ್ ಸ್ವಂತ ಖರ್ಚಿನಲ್ಲಿ ಸ್ನಾನಗೃಹ ಹಾಗೂ ಶೌಚಾಲಯ ನಿರ್ಮಾಣ ಮಾಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಹಾಗೂ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವ ಸಲುವಾಗಿ ಸ್ನಾನಗೃಹ ಶೌಚಾಲಯ ನಿರ್ಮಿಸುತ್ತಿರುವುದಾಗಿ ವೆಂಕಟೇಶ್ ಹೇಳಿದರು. ಶೌಚಾಲಯದಂತಹ ಕನಿಷ್ಠ ಸೌಲಭ್ಯ ದೇವಸ್ಥಾನದ ಬಳಿ ಇರಬೇಕು ಎನ್ನುವ ಕಾರಣಕ್ಕೆ ಅತ್ಯಾಧುನಿಕ ಶೌಚಾಲಯ ಸ್ನಾನಗೃಹ ನಿರ್ಮಾಣ ಮಾಡುತ್ತಿರುವುದಾಗಿ ತಿಳಿಸಿದರು. ಇಲ್ಲಿ ಯಾರು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರು ಕಾಳಜಿ ತಗೊಳ್ಳಿಲ್ಲ. ನಾನೊಂದಿನ ಈ ದೇವಸ್ಥಾನಕ್ಕೆ ಬಂದಿದ್ದೆ, ದೇವ್ರ ದರ್ಶನ ಮಾಡಕ್ಕೆ ಬಂದಿದೆ, ಮತ್ತೆ ಇಲ್ಲಿ ದೇವಸ್ಥಾನ ಮುಖಂಡರುಗಳೆಲ್ಲ ಕೇಳಿಕೊಂಡ್ರು. ಇಲ್ಲಿ ನಾವು ಮುಡಿ ಕೊಡಕ್ಕೆ ಬರ್ತಾರೆ, ಎಲ್ಲೋ ಬೇರೆ ಬೇರೆ ಊರ ಕಡೆಯಿಂದ, ಬೆಂಗಳೂರು, ಮೈಸೂರು, ಮಂಡ್ಯ, ಶಿವಮೊಗ್ಗ ಕಡೆಯಿಂದ ಬರ್ತಾರೆ ಭಕ್ತಾದಿಗಳಿಗೆ. ಒಂದು ಬಾತ್ರೂಮ್ ಊಡಿಲ್ಲ, ಒಂದು ಸ್ನಾನ ಮನೆ ಇಲ್ಲ ಅಂತ ಕೇಳಿಕೊಂಡ್ರು. ಆವಾಗ ನಾನಿದ್ದನೋ ಇಲ್ಲ, ನಾನು ಇದನ್ನ ನೆರವೇರಿಸ್ಕೊಡ್ತೀನಿ, ನೀವೆಲ್ಲ ಸಹಕಾರ ಕೊಡಿ ಅಂತ ಕೇಳಿದೆ. ಜಾಗ ಕೊಡಿ ಅಂತಂದೆ. ಇಲ್ಲ, ನಾವು ಜಾಗ ಕೊಡ್ತೀವಿ, ದೇವಸ್ಥಾನದಲ್ಲ, ದೇವಸ್ಥಾನದೇ ಜಾಗ ಕೊಡ್ತೀವಿ ಅಂದರು. ಅದರಿಂದ ಇವತ್ತು ನಮ್ಮ ಸರ್ಕಾರ ಹೇಳ್ತಾ ಇದ್ದಾರೆ ಬಯಲು ಇದು ಶೌಚಾಲಯ ಇದು ಮಾಡಬೇಕು ಅಂತ. ಅದರಿಂದ ಅದು ಮನಸ್ಸು ಬಂತು, ನಾನು ಮಹಿಳೆಯರಿಗೋಸ್ಕರ ಇದು ಮಾಡಿದ್ರೆ ಭಾಳ ಒಳ್ಳೇದಾಗುತ್ತೆ, ಒಳ್ಳೆ ಒಂಥರ ಕಾರ್ಯ ಅಂದ್ಬಿಟ್ಟು ಮಾಡಿದ್ದೀನಿ. ಮತ್ತು ಭಕ್ತಾದಿಗಳು ಅಂತೂ ಭಾಳ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರಿಗಂತೂ ಭಾಳ ಅನುಕೂಲ ಆಗುತ್ತಿದೆ. ಎಷ್ಟು ಶೌಚಾಲಯಗಳು? ಎರಡು ಶೌಚಾಲಯ ಇದೆ, ಎರಡು ಸ್ನಾನ ಮನೆ ಇಟ್ಟಿದ್ದೀವಿ. ಮತ್ತು ಮೇಂಟೈನ್ ಮಾಡೋಕ್ಕೂ ನಾನು ಅದೊಂದು ಇದನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಸೀಟ್ ಗೀಟ್ ಏನು ಹಾಕ್ಸಿಲ್ಲ, ಮೋರ್ ಡಾಕ್ಸೇ ಸ್ವಲ್ಪ ಅಫಿಷಿಯಲಾಗೇ ಕಡಿಸಿದ್ದೀನಿ, ಚೆನ್ನಾಗಿರಲಿ ಅಂತ. ಅರ್ಚಕ ಪ್ರಕಾಶ್, ಶಿವರಾಮಯ್ಯ, ಎಲ್ಪಿ ರಾಜಣ್ಣ, ಕೋಣೆ ಮಾದೇನಹಳ್ಳಿ ಪ್ರಕಾಶ್, ಮೊಹಮ್ಮದ್ ರಫಿ ಇತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.